ಶುಭ ಸುಪ್ರಭಾತ ಕಗ್ಗಾ ಕ್ರಮ ಸಂಖ್ಯೆ ಏಳ್ನೂರ ಅರವತ್ನಾಲ್ಕು ಧನ್ಯ ಹೊಲೆಯರ ನಂದ ಹಿಡಿದುದು ಅವನನು ಕನಸು ಸ್ವರ್ಣ ಸಭೆಯ ಶೈವ ತಾಂಡವದ ಕನಸು ಚಿಂತೆಗಳನ್ನು ಅದು ಬಿಡಿಸಿ ಅವನ ಆತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಗ ಇದರ ಭಾವಾರ್ಥ ಹೀಗಿದೆ ತಂಜಾವೂರಿನಲ್ಲಿ ವೃತ್ತಿಯಿಂದ ಹೊಲೆಯನಾದ ನಂದ ಎಂಬುವನಿದ್ದ ಅವನಿಗೆ ಕೈಲಾಸಗಿರಿಯಂತೆ ಇರುವ ಬೃಹದೇಶ್ವರ ದೇವಾಲಯದಲ್ಲಿ ಸುವರ್ಣ ಸಭೆಯಲ್ಲಿ ಶಿವನ ತಾಂಡವ ನೃತ್ಯವನ್ನು ನೋಡುವ ಉತ್ಕಟ ಕನಸು ಹೀನಕುಲ ಸಂಜಾತನೆಂದು ಅವನಿಗೆ ದೇವಾಲಯ ಪ್ರವೇಶ ನಿಷಿದ್ಧ ಆದರೆ ಬೇರೆ ಯಾವುದೇ ಅನ್ಯ ಚಿಂತೆಗಳನ್ನು ಮಾಡದೆ ಸದಾಕಾಲ ಶಿವ ತಾಂಡವ ನೃತ್ಯದ ಕನಸನ್ನೇ ಜೀವನವಾಗಿರಿಸಿಕೊಂಡ ಅವನ ಮೇಲೆ ಶಿವ ತನ್ನ ಕೃಪಾ ಕಟಾಕ್ಷ ಬೀರಿ ಒಬ್ಬ ಅರ್ಚಕನ ಬೆನ್ನಿನ ಮೇಲೆ ಅವನನ್ನು ತನ್ನ ಸಾನ್ನಿಧ್ಯಕ್ಕೆ ಕರೆಯಿಸಿಕೊಂಡ ಎಂಬುದು ಒಂದು ಕಥೆ ಹೀಗೆಯೇ ನಾವು ಉತ್ತಮತೆಯಲ್ಲಿ ಬೆಳೆಯಬೇಕಾದರೆ ಬಯಸಿದ್ದನ್ನು ಪಡೆಯಬೇಕಾದರೆ ಏಕಾಗ್ರಚಿತ್ತರಾಗಿರಬೇಕು ಇದರಿಂದ ಪರತತ್ವವನ್ನು ಪಡೆಯಬಹುದು ಎಂದು ಹೊಲೆಯರ ನಂದನ ಉದಾಹರಣೆ ಸಹಿತ ವಿವರಿಸಿದ್ದಾರೆ ಡಿ ವಿಜಿಯವರು ಈ ಮುಕ್ತಕದಲ್ಲಿ ನಮಸ್ತೆ